ಡಿಫ್ರೆಂಟ್ ಆಗಿರುವ ಉಪ್ಪಿನಕಾಯಿ ಟ್ರೈ ಮಾಡೋದೆಂದರೆ ಯಾರಿಗೆಲ್ಲ ಇಷ್ಟ ಹೇಳಿ ಅಂಥವರು ಒಂದು ಸಲವಾದರೂ ಈ ಉಪ್ಪಿನಕಾಯಿ ಮಾಡಿ ನೋಡಲೇಬೇಕು ಮಂಗ್ಳೂರು ಸೌತೆಕಾಯಿ ಬಣ್ಣದ ಸೌತೆ ಸಾಂಬಾರ್ ಸೌತೆ ಹೀಗೆಲ್ಲ ಹೆಸರಿರುವ ಸೌತೆಯಿಂದ ಮಾಡಿರುವಂತಹ ಉಪ್ಪಿನಕಾಯಿ ಇದು ವೆಲ್ಕಮ್ ಟು ಪೊಳಲೀಸ್ ಕಿಚನ್ ಈ ಉಪ್ಪಿನಕಾಯಿ ಮಾಡಲು ಈ ಥರ ಹಸಿರು ಬಣ್ಣದಲ್ಲಿರುವ ಸೌತೆಕಾಯನ್ನು ಆರಿಸ್ಕೊಳ್ಬೇಕಾಗತ್ತೆ ಅಂದರೆ ಎಳೆಯದಾಗಿರೋ ಸೌತೆಕಾಯಿಯಿಂದಲೇ ಮಾಡಬೇಕಾಗತ್ತೆ ಮೊದಲಿಗೆ ಇದನ್ನು ಕಟ್ ಮಾಡಿ ಒಳಗಿರುವ ತಿರುಳು ಬೀಜವನ್ನೆಲ್ಲ ತೆಗೆದು ಕಹಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅಂದಾಜು ಮೂರು ಕಪ್ನಷ್ಟು ಮಂಗ್ಳೂರು ಸೌತೆಕಾಯಿ ಇದೆ ಒಂದು ಹಿಂಡಿಯಷ್ಟು ಉಪ್ಪನ್ನು ಹಾಕಿ ಕೈಯಿಂದ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಯಲು ಬಿಡಿ ಇಪ್ಪತ್ತೈದು ಬ್ಯಾಡಿಗೆ ಮೆಣಸನ್ನು ನಾನು ಆಲ್ರೆಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಟಿದ್ದೆ ನೋಡಿ ಈ ಥರ ಕಟ್ ಆಗಬೇಕು ನೀವು ಇನ್ನೂ ಜಾಸ್ತಿ ಬೇಕು ಅಂತಂದರೆ ಗುಂಟೂರು ಮೆಣಸನ್ನು ಇದರ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು ಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಮೂರು ಚಮಚದಷ್ಟು ಸಾಸಿವೆ ಸೇರಿಸಿ ಈ ಥರ ಪುಡಿ ಮಾಡಿಕೊಳ್ಳಿ ನಾನಿಲ್ಲಿ ಆಲ್ರೆಡಿ ಮೂರು ಕಪ್ ನೀರಿಗೆ ಚಿಟಿಕೆ ಅರಶಿನ ಪುಡಿ ಕಾಲು ಕಪ್ ಕಲ್ಲುಪ್ಪು ಹಾಕಿ ಹದಿನೈದು ನಿಮಿಷ ಕುದಿಸಿ ಬಿಸಿ ಆರಿಸಿರುವ ನೀರಿದು ಈ ನೀರನ್ನು ಪುಡಿ ಮಾಡಿರುವ ಮಿಶ್ರಣಕ್ಕೆ ಹಾಕಿ ಇನ್ನೊಂದು ಸಲ ನುಣ್ಣಗೆ ಹರ್ಕೊಂಡು ಬಂದಿರುವ ಪೇಸ್ಟಿದು ಹಾಕಿರುವ ಉಪ್ಪೆಲ್ಲ ಮಂಗ್ಳೂರು ಸೌತೆಕಾಯಿಗೆ ಅರ್ಧ ಗಂಟೆಯಲ್ಲೇ ಚೆನ್ನಾಗಿ ಇಟ್ಕೊಂಡಿದೆ ಈಗ ರುಬ್ಬಿರುವ ಮಸಾಲಾ ಮಿಶ್ರಣವನ್ನು ನೆನೆಸಿರುವ ಮಂಗ್ಳೂರು ಸೌತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ದರೆ ಈ ಹಂತದಲ್ಲಿ ಉಪ್ಪು ನೀರನ್ನು ಸೇರಿಸಿ ಹದವನ್ನು ಸರಿ ಮಾಡಿಕೊಳ್ಳಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಆದ್ದರಿಂದ ಇದರ ಶೆಲ್ಫ್ ಲೈಫ್ ಮ್ಯಾಕ್ಸಿಮಮ್ ಒನ್ ವೀಕ್ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಹದಿನೈದು ದಿವಸದವರೆಗೂ ಉಪಯೋಗಿಸ್ಕೋಬೋದು ಕೊನೆಯಲ್ಲಿ ಒಗ್ಗರಣೆಗೆ ಮೂರು ಚಮಚ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚ ಸಾಸಿವೆ ಹಾಕಿ ಸಿಡಿದ ನಂತರ ಸ್ವಲ್ಪ ಇಂಗು ಹಾಕಿ ಕರಗಿಸಿದ ನಂತರ ಮಾಡಿಟ್ಟಿರುವ ಉಪ್ಪಿನಕಾಯಿಗೆ ಸೇರಿಸಿ ಈಗ ರುಚಿಕರವಾಗಿರುವ ಇನ್ಸ್ಟೆಂಟ್ ಮಂಗಳೂರು ಸೌತೆಕಾಯಿ ಉಪ್ಪಿನಕಾಯಿ ರೆಡಿ ಉಪ್ಪಿನಕಾಯಿ ಪ್ರಿಯರು ವೀಡಿಯೋಕ್ಕೊಂದು ಲೈಕ್ ಕೊಡಲು ಮರೆಯದಿರಿ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು